ನಗರ ಸಂಜೆ ಸಮಾಚಾರಕ್ಕೆ ಸ್ವಾಗತ ನಾನು ಸ್ಮಿತಾ ತುಮಕೂರು ನಗರದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಮಕ್ಕಳ ಕೊರತೆ ಅನುಭವಿಸುತ್ತಿರುವ ಶಾಲೆಗಳನ್ನು ಆಕರ್ಷಣೆಗೊಳಿಸಲು ಸುಸಜ್ಜಿತ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ಅಲ್ಲಿರುವ ಸಾರ್ವಜನಿಕರು ಕೂಡ ಒತ್ತಾಯಿಸಿದ್ದಾರೆ ಹಾಗೆ ಇನ್ನು ಸ್ಥಳಕ್ಕೆ ಹೋಗಿದಂತಹ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರು ಕೂಡ ತಿಳಿಸಿದ್ದಾರೆ ತುಮಕೂರಿನ ಶ್ರೀರಾಮ ನಗರದ ಸರ್ಕಾರಿ ಮಾದರಿ ಮಾಧ್ಯಮಿಕ ಶಾಲೆ ಕಟ್ಟಡೆ ಶಿಥಿಲಗೊಂಡಿದ್ದರಿಂದ ಅದನ್ನು ಕೆಡವಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಎರಡು ಅಂತಸ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಭೂಮಿ ಪೂಜೆ ನೆರವೇರಿಸಿದರು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮಕ್ಕಳು ಪೋಷಕರನ್ನು ಶಾಲೆಗೆ ಸೆಳೆಯಲು ಅವರು ಬಯಸುವ ಗುಣಮಟ್ಟದ ಶಿಕ್ಷಣ ಮೂಲಭೂತ ಸೌಲಭ್ಯ ಒದಗಿಸಲಾಗುವುದು ಎಂದು ಶಾಸಕರು ಹೇಳಿದರು ಗೊಂಡಿತ್ತು ಆಕಾಶದಲ್ಲಿರುವಂತ ಕಾರ್ಪೊರೇಟರ್ಗಳು ನಮ್ಮ ಮುಖಂಡರುಗಳು ಇಲ್ಲಿನ ಮುಖ್ಯವಾಗಿ ಹೆಡ್ ಮಾಸ್ಟರ್ ಮತ್ತು ಅವರ ಎಸ್ಡಿಎಂಸಿ ಕಮಿಟಿ ಅವರು ಸಾಕಷ್ಟು ಒತ್ತಡ ಹಾಕ್ತಿದ್ರು ನಾನು ಕೂಡ ಗೆದ್ದ ಬಂದ ಸಮಯದಲ್ಲಿ ಇಲ್ಲಿ ಹಿಂದಿದ್ದಂತ ಕಾರ್ಪೊರೇಟರ್ ವಾಸಣ್ಣ ಅವರೆಲ್ಲ ಸೇರಿ ಒಂದು ಕ್ಯಾಂಪ್ ಮಾಡಿದ್ರು ಮೆಡಿಕಲ್ ಕ್ಯಾಂಪ್ ಮಾಡಿ ಕೃತಕ ಕಾಲ್ಗುಳ್ ಹಾಕದ ಆ ಟೈಮ್ ಅಲ್ಲಿ ಇದನ್ನೆಲ್ಲ ತೋರಿಸಿದ್ರು ಇಲ್ಲಿ ಸ್ಟ್ರೆಂತ್ ಇಲ್ಲದಿದ್ರೂ ಕೂಡ ಇದು ಶಿಕ್ಷಣ ಇಲಾಖೆಗೆ ಉತ್ತಮವಾದಂತ ಒಂದು ಜಾಗ ಅದರಿಂದ ಇದು 60 ಲಕ್ಷ ರೂಪಾಯಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಏನು ಒಂದು 4 ತಿಂಗಳಿಂದ ನನಗೆ ಕೊಟ್ಟಿದ್ದಂತ ಒಂದು ಗ್ರಾಂಟ್ ನಲ್ಲಿ 40-50 ಕೋಟಿ ದುಡ್ಡು ಕೊಟ್ಟಿದ್ರು ಅದರಲ್ಲಿ ನನ್ನ ಶಾಲೆ ಕೂಡ ಅವಶ್ಯಕತೆ ಅಲ್ಲ ರಸ್ತೆ ಕೊಡಬೇಕಿತ್ತು ಆದರೆ ಇಲ್ಲಿನ ಒತ್ತಾಯದ ಮೇರೆಗೆ ಶಿಕ್ಷಣದ ಆಸ್ತಿವನ್ನ ಉಳಿಸಿ ಇದನ್ನ ಜೀರ್ಣೋದ್ಧಾರ ಮಾಡಕ್ಕೆ 60 ಲಕ್ಷ ರೂಪಾಯಿ ದೊಡ್ಡ ಮಟ್ಟದ ಒಂದು ಅಮೌಂಟ್ ಅನ್ನು ಇವತ್ತು ನಾವು ಹಾಕಿದೀವಿ ಇವತ್ತು ಈ ಸಂದರ್ಭದಲ್ಲಿ ಈ ಭಾಗದ ಕಾರ್ಪೊರೇಟರ್ ಆದಂತ ರೂಪಶ್ರೀ ಶೆಟ್ಟಿ ಅವರು ಮತ್ತು ತುಮಕೂರಿನ ಕಮಿಷನರ್ ಆದಂತ ಮಹಾನಗರ ಪಾಲಿಕೆ ಯೋಗಾನಂದ ಅವರು ಮತ್ತು ಸಮಾಜ ಸೇವಕರು ಸ್ಫೂರ್ತಿ ಡೆವಲಪರ್ನ ಸಿದಾನಂದ ಅವರು ಇಲ್ಲಿನ ಎಸ್ಡಿಎಂಸಿ ಅಧ್ಯಕ್ಷರು ನಾಸೀರ್ ಅಲ್ಲ ಬಶೀರ್ ಅವರು ನಮ್ಮ ಈ ಭಾಗದ ಮುಖಂಡರಾದಂತ ಸನ್ಮಾನ್ಯ ರವಿರ್ ಅವರು ನಮ್ಮ ಬಂಬು ಮೋಹನ್ ಅವರು ರವೀಂದ್ರ ಅವರು ರವೀಂದ್ರ ಅವರು ಮಾಡಿದ್ದೀವಿ ನಮ್ಮ ಎಲ್ಲ ಯುವ ಸೈನಿಕರು ಏನಿದ್ದಾರೆ ಎಲ್ಲರೂ ಕೂಡ ಒತ್ತಾಯ ನಮ್ದು ಯಾವಾಗಲೂ ಕೂಡ ಸೋ ಏನ ಒಂದು ಲೆವೆಲ್ಗೆ ಕೊಡಿದ್ವಿ 60 ಲಕ್ಷ ಸಾಲಲ್ಲ ಇದು ನಮ್ಮ ಚಿದಾನಂದ ಅವರು ಸ್ವಲ್ಪ ಮನಸ್ಸು ಮಾಡಿ ಯಾದನ ಒಂದು ರೋಟರಿ ಇದೋ ಮತ್ತೊಂದು ಮಾಡಿ ಇದು ಒಂಚೂರು ದತ್ತು ತಗೊಂಡ್ರೆ ಇನ್ನು ಅನುಕೂಲ ಆಗ್ತದೆ ಒಂದು ನಿಟ್ಟಲ್ಲಿ ಇಲ್ಲಿ ಸ್ಟ್ರೆಂತ್ ಹೆಚ್ಚಿದಾಗ ಆಗ್ಲಿ ಒಳ್ಳೆ ವಾತಾವರಣ ಇದೆ ಕೆರೆ ಅದರಿಂದ ಒಳ್ಳೆ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಆಗಿದೆ ನಗರಪಾಲಿಕೆ ಸದಸ್ಯ ರೂಪಶ್ರೀ ಶೆಟ್ಟಳಯ್ಯ ಆಯುಕ್ತ ಯೋಗಾನಂದ ಬಿಒ ಹನುಮನಾಯಕ್ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಬಶೀರ್ ಅಹಮದ್ ಮುಖಂಡರಾದ ಬೊಂಬು ಮೋಹನ್ ರವೀಂದ್ರ ಕುಮಾರ್ ಇತರರು ಭಾಗವಹಿಸಿದ್ದರು ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ಆ ಆಟೋದಲ್ಲಿ 4 ಜನ ಹೋಗ್ತಾ ಇದ್ರು ಇಬ್ಬರು ಮಕ್ಕಳು ಹಾಗೆ ಇಬ್ಬರು ಮಹಿಳೆಯರು ಹೋಗ್ತಾ ಇದ್ರು ಎದುರುಗಡೆ ಬಂದಂತ 2 ವೀಲರ್ ಬಂದಂತ ಕಾರಣಕ್ಕಾಗಿ ಆಟೋ ಚಾಲಕ ನಿಯಂತ್ರಣವನ್ನ ತಪ್ಪಿ ಆಟೋ ಪಲ್ಟಿಯಾಗಿರುವ ಘಟನೆ ನಡೆದಿದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ನಿಯಂತ್ರಣ ತಪ್ಪಿ ಆಟೋ ಪಲ್ಟಿಯಾಗಿರುವ ಘಟನೆ ನಡೆದಿದೆ ಈ ಆಟೋದಲ್ಲಿ ಸುಮಾರು 4 ಜನ ಹೋಗ್ತಾ ಇದ್ರು ಇಬ್ಬರು ಮಕ್ಕಳು ಹಾಗೆ ಇಬ್ಬರು ಮಹಿಳೆಯರು ಹೋಗ್ತಾ ಇದ್ರು ಇದಕ್ಕಿದಾಗೆ ಎದುರುಗಡೆ ಒಂದು 2 ವೀಲರ್ ಬೈಕ್ ಬಂದಿತ್ತು 2 ವೀಲರ್ ಬೈಕ್ ಬಂದಿದ್ದನ್ನ ನೋಡಿ ಆಟೋ ಚಾಲಕ ನಿಯಂತ್ರಣ ತಪ್ಪಿ ಆಟೋ ಪಲ್ಟಿಯಾಗಿರುವ ಘಟನೆ ನಡೆದಿದೆ
ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ತೇರಿಯೂರು ಬಳಿ ಈ ಘಟನೆ ನಡೆದಿದೆ. ಅಪಘಾತ ಆದಂತಹ ಸಂದರ್ಭದಲ್ಲಿ ಲೀಲಾವತಿ ಎಂಬ ಮಹಿಳೆಗೆ ಸ್ವಲ್ಪ ಗಂಭೀರವಾಗಿ ಗಾಯ ಕೂಡ ಆಗಿತ್ತು. ಇನ್ನೇನು ಅವರು ಸ್ವಲ್ಪ ಅಂದ್ರೆ ರಿಸ್ಕಿ ಸಿಚುಯೇಷನ್ ಅಲ್ಲಿ ಇದ್ದಾಗ ಕೋಡಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರನ್ನ ಶಿಫ್ಟ್ ಮಾಡಲು ಮುಂದಾಗ್ತಾರೆ ಅಲ್ಲಿರುವ ಸಾರ್ವಜನಿಕರು. ಆದರೆ ಆ ವೇಳೆಯಲ್ಲಿ ಯಾರು ಕೂಡ ಇರಲಿಲ್ಲ, ಆಂಬ್ಯುಲೆನ್ಸ್ ಕೂಡ ಸರಿಯಾಗಿ ಇರಲಿಲ್ಲ, ಹಾಗೆ ವೈದ್ಯರು ಕೂಡ ಇರಲಿಲ್ಲ. ಅಲ್ಲಿಂದ ಇವರನ್ನ ಬೆಂಗಳೂರು ಇಲ್ಲಂತಂದ್ರೆ ತುಮಕೂರಿಗೆ ಶಿಫ್ಟ್ ಮಾಡಬೇಕು, ಹೆಚ್ಚಿನ ಚಿಕಿತ್ಸೆಗೆ ಆ ಕಡೆಗೆ ರವಾನಿಸಬೇಕು ಅಂತ ಅಲ್ಲಿರುವ ಸಾರ್ವಜನಿಕರು ಮುಂದಾಗ್ತಾರೆ. ಆದರೆ ಆಂಬ್ಯುಲೆನ್ಸ್ ಕೂಡ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ, ದಾರಿ ಮಧ್ಯೆ ಲೀಲಾವತಿಯವರು ಸಾವನ್ನಪ್ಪುತ್ತಾರೆ. ಇನ್ನು ಈ ಕುರಿತು ಕೊಡಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಪ್ರತಿಭಟನೆ ಮಾಡುತ್ತಾರೆ. ಇಲ್ಲಿ ಆರೋಗ್ಯ ಇಲಾಖೆ ತುಂಬಾ ನಿರ್ಲಕ್ಷ್ಯ ವಹಿಸಿದೆ, ವೈದ್ಯರು ಕೂಡ ಸರಿಯಾಗಿ ಇರೋದಿಲ್ಲ, ಆಂಬ್ಯುಲೆನ್ಸ್ ಕೂಡ ಇರೋದಿಲ್ಲ. ರಾತ್ರಿ ಪಾಳಿಯಲ್ಲಿ ವೈದ್ಯರಿಲ್ಲದೆ ಚಿಕಿತ್ಸೆಗಾಗಿ ರೋಗಿಗಳು ಪರದಾಡುವಂತ ಸ್ಥಿತಿ ಇಲ್ಲಿ ಇದೆ. ಇದನ್ನೆಲ್ಲ ಯಾರು ಇಲ್ಲಿ ಸರಿಪಡಿಸೋದು? ಅಂದ್ರೆ ಎಮರ್ಜೆನ್ಸಿ ಏನೋ ಒಂದು ತೊಂದರೆ ಅಂತ ಆದಾಗ ನಮಗೆ ಇಲ್ಲಿ ಆರೋಗ್ಯ ಕೇಂದ್ರನೇ ಹತ್ತಿರ ಆಗುತ್ತೆ. ಹೋದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಇರೋದಿಲ್ಲ, ಆ ಕೇಂದ್ರದಲ್ಲಿ ವೈದ್ಯರು ಇರೋದಿಲ್ಲ, ಸರಿಯಾಗಿ ಚಿಕಿತ್ಸೆ ಕೂಡ ಇರೋದಿಲ್ಲ, ಆಂಬ್ಯುಲೆನ್ಸ್ ಕೂಡ ಇರೋದಿಲ್ಲ. ಏನು ಇಲ್ಲಿನ ಜನರ ಗತಿ ಏನಾಗುತ್ತೆ? ಇಲ್ಲಿ ಯಾರು ಇಲ್ಲ ಅಂತಾನೆ ಇವತ್ತು ಈ ಮಹಿಳೆ ಸಾವನ್ನಪ್ಪಿದಾಳೆ ಅನ್ನೋ ಕಾರಣ ಅಲ್ಲಿರುವ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇದೆ. ಆಂಧ್ರ ಪ್ರದೇಶದ ಹಿಂದೂಪುರದಿಂದ ಕೊಡಗೇನಹಳ್ಳಿಗೆ ಬರುವಾಗ ಈ ಅಪಘಾತ ಸಂಭವಿಸುತ್ತೆ. ಆಸ್ಪತ್ರೆಗೆ ವೈದ್ಯರು ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡಬೇಕು. ಇಲ್ಲಿ ಆಸ್ಪತ್ರೆಯಲ್ಲಿ ಯಾರು ಇರೋದಿಲ್ಲ, ಈ ವ್ಯವಸ್ಥೆ ಸರಿಪಡಿಸಬೇಕು ಅಂತ ಅಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊಡಗೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ ಸುಮಾರಲ್ಲಿ ಈ ಅಪಘಾತ ಆಗಿರೋದು. ತಿರಿಯೂರು ಕೊಡಗೇನಹಳ್ಳಿ ಮತ್ತು ತಿರಿಯೂರು ಮಾರ್ಗ ಮಧ್ಯದಲ್ಲಿ ಒಂದು ಅಪಘಾತ ಸಂಭವಿಸಿದ ಆಟೋದಲ್ಲಿ ಅದರಲ್ಲಿ ಒಂದು ಮಹಿಳೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಣ್ಣ 3 ವರ್ಷದ್ದು ಮತ್ತು ಒಂದು 4 ವರ್ಷದ್ದು. ಗಂಡು ಮಕ್ಕಳಿಗೆ ತೀವ್ರವಾಗಿ ಕೈ ಮೈ ತಲೆಗೆಲ್ಲ ಪೆಟ್ಟು ಬಿದ್ದಿದೆ, ಮತ್ತು ಮಹಿಳೆಗೆ ತಲೆಗೆ ತೀವ್ರ ಪೆಟ್ಟು ಬಿದ್ದು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಕೊಡಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಇಲ್ಲಿ ರಾತ್ರಿಯಲ್ಲಿ ಯಾವುದೇ ರೀತಿಯಲ್ಲಿ ಯಾರು ಡಾಕ್ಟ್ರ್ ಇಲ್ಲ ಮತ್ತು ಆಂಬ್ಯುಲೆನ್ಸ್ ಸೇವೆ ಇಲ್ಲ. ಅದು ತುಂಬ ತೀವ್ರವಾಗಿ ಸೀರಿಯಸ್ ಆದ ಪೇಷಂಟ್ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂತ ಹೇಳಿಬಿಟ್ಟು ಇಲ್ಲಿ ಸ್ಟಾಫ್ ನರ್ಸ್ ಮತ್ತು ಇವ್ರು ಯಾರು ಹೆಲ್ಪರ್ ಕಾಂಪೌಂಡ್ ಹೇಳಿದಾಗ ನಾವು ಆಂಬ್ಯುಲೆನ್ಸ್ಗೆ ವಿಚಾರ ಮಾಡಿದ್ವಿ, ಎಲ್ಲ ಬಂದೆಲ್ಲ ಇಲ್ಲೆಲ್ಲ ಸಾರ್ವಜನಿಕರೆಲ್ಲ ಬಂದು ಆಂಬ್ಯುಲೆನ್ಸ್ಗೆ ವಿಚಾರ ಮಾಡಿದಾಗ ಆಂಬ್ಯುಲೆನ್ಸ್ ಇಲ್ಲ, ಟಿ ಎಚ್ ಓಗೆ ವಿಚಾರ ಮಾಡಿಸಿದ್ರು ಅವರು ಆಂಬ್ಯುಲೆನ್ಸ್ ಕಳಿಸಿಲ್ಲ, ಡಿ ಎಚ್ ಓಗೆ ಮುಟ್ಟಿಸಿದ್ರು ಕಳಿಸಿಲ್ಲ, ಮತ್ತು ಯಾರು ಎಲ್ಲರಿಗೂ ವಿಚಾರ ತಿಳಿಸಿದ್ರು ಅಲ್ಲ ಯಾರೂ ಬಂದಿಲ್ಲ. ಆ ಮಹಿಳೆ ತುಂಬ ಇದರಲ್ಲಿ ಕೋಲ್ಡ್ ಆಗಿಬಿಟ್ಟು ಬೇಗ ಶಿಫ್ಟ್ ಮಾಡ್ಬೇಕಂತ ಹೇಳಿಬಿಟ್ಟು ನರ್ಸ್ ಅಂಗಲಾಚಿದಾಗ ನಾವು ಯಾರೋ ಖಾಸಗಿ ಸಾರ್ವಜನಿಕರು ಸೇರಿಕೊಂಡು ಖಾಸಗಿ ಆಂಬ್ಯುಲೆನ್ಸನ್ನು ಒದಗಿಸ್ಕೊಟ್ಟು ಬೇರೆ ಬೆಂಗಳೂರಿಗೆ ವಿಕ್ಟೋರಿಯಾಗೆ ಕಳಿಸಿದಾಗ ಅದು ಅಲ್ಲೇ ಇದು ಸದರಿ ಮಹಿಳೆ ಅಲ್ಲೇ ಮತ್ತೆ ಇದರಲ್ಲೇ ಎಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಮೃತಪಟ್ಟಿದ್ದಾಳೆ. ಏನಾಗಿದೆ ಅಂದ್ರೆ ಗುಂಡಗಲ್ ಗೇಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಟೋಗೆ ಯಾರೋ 2-wheeler ಚಮಕಾಯಿಸಿದಾನೆ, ಚಮಕಾಯಿಸ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾನೆ ಆತ ಏನ್ ಮಾಡ್ಬಿಟ್ಟವನ್ನ ಭಯ ಬಿದ್ದ್ಬಿಟ್ಟು ಎಳೆದ್ಬಿಟ್ಟವನೆ, ಅಪ್ಸೆಟ್ ಆಗ್ಬಿಟ್ಟದೆ ಗಾಡಿ. ಅಲ್ಲಿಂದ ಯಾರೋ ಪಾಪ ಮಾನವೀಯತೆ ದೃಷ್ಟಿಯಲ್ಲಿ ಸಾರ್ವಜನಿಕರು ತಗೊಂಡು ಹಾಸ್ಪಿಟಲ್ಗೆ ಹಾಕಿದ್ದಾರೆ. ಇಲ್ಲಿ ಡಾಕ್ಟರ್ ಇಲ್ಲ, ಮೇನ್ ಆಂಬ್ಯುಲೆನ್ಸ್ ಇಲ್ಲ, ಅವ್ರಿಗೆ ಮೂಗಲ್ಲಿ ಆಮೇಲೆ ತಲೆಯಲ್ಲಿ ಕಿವಿಯಲ್ಲಿ ಬ್ಲಡ್ ಬರ್ತಾ ಇದೆ, ಅವ್ರಿಗೆ ಉಳಿತಾರ ಇಲ್ಲ ಅನ್ನೋ ಅನುಮಾನ ಇದೆ ನಮ್ಗೆ. ಇವರು ಯಾವುದೇ ಕಾರಣಕ್ಕೂ ಟಿ ಎಚ್ ಆಗಲಿ ಡಿ ಎಚ್ ಆಗಲಿ ನಮ್ಗೆ ಡಾಕ್ಟರ್ ಕೊಟ್ಟಿಲ್ಲ. ಇದನ್ನ ಒಂದು 10 ಸರಿ ಹೇಳಿರ್ತೀವಿ ನಾವು, ಪೇಪರ್ ಅಲ್ಲೆಲ್ಲ ಬಂದಿರುತ್ತೆ. ಒಂದು ಆಂಬ್ಯುಲೆನ್ಸ್ ಕೊಡೋಕೇನ್ರಿ ಇವ್ರಿಗೆಲ್ಲ ರೋಗ, ಗೌರ್ಮೆಂಟ್ಗೇನು ಎಂಎಲ್ಎಗೆ ಏನು ಬಂದಿದೆ ಕೊಡ್ಬೇಕು ಅವ್ರೊಂದು ಒಂದು ಆಂಬ್ಯುಲೆನ್ಸ್ ಕೊಡೋಕೇನು, ಅವ್ರದ್ದು ಸ್ವಿಚ್ ಆಫ್ ಆಗ್ತಾ ಇದೆ ಎಂಎಲ್ಎದು. ಈ ತರ ಜನಗಳೆಲ್ಲ ಸಾಯ್ತಾ ಇದ್ರೆ ಇವರೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಮಲಗ್ತಾರೆ, ಜನ ಸತ್ತೋಗ್ಲ. ಇವರು ಓಟ್ ಹಾಕಿರೋದು ಅದಕ್ಕೆನ, ನಾವು ಗೆಲ್ಸಿರೋದು ಅದಕ್ಕೇನ ರೀ, ಇವ್ರನ್ನ ಹಿಂಗ್ ಮಾಡ್ಕೊಂಡು ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದಾರೆ ಇವರೆಲ್ಲಾನು. ಇದನ್ನೆಲ್ಲ ತೀವ್ರ ಖಂಡಿಸಿ ಇಮಿಡಿಯೇಟ್ಲಿ ನಮ್ಗೆ ಒಬ್ಬ ಡಾಕ್ಟರ್ ಬೇಕು, ಆಮೇಲೆ ಒಂದು ಆಂಬ್ಯುಲೆನ್ಸ್ ಬೇಕು. ಟೂ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪಣೀಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಣೀಂದ್ರ, ಇದು ಅಪಘಾತ ಹೇಗಾಯ್ತು, ಆಮೇಲೆ ಇವರು ಅಲ್ಲಿ ಆರೋಗ್ಯ ಕೇಂದ್ರಕ್ಕೆ ಕೂಡ ಹೋಗ್ತಾರೆ, ಸರಿಯಾಗಿ ಚಿಕಿತ್ಸೆ ಸಿಗ್ತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಏನು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ತೆರೆಯೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಇಬ್ರು ಮಕ್ಕಳು ಸೇರಿದಂತೆ 4 ಇದ್ದ ಆಟೋ ಪಲ್ಟಿ ಆಗಿರುವಂತಹ ಘಟನೆ ನಡೆದಿರೋದು. ತಕ್ಷಣ ಅಲ್ಲಿನ ಸ್ಥಳೀಯರು ಹಾಗೂ ಸಂಬಂಧಪಟ್ಟವರೆಲ್ಲ ಸೇರಿ ಕೊಡಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡಿರುವಂತದ್ದು. ಆದ್ರೆ ಡಾಕ್ಟರ್ ಹಾಗೂ ಆಂಬ್ಯುಲೆನ್ಸ್ ಇಲ್ಲದ ಕಾರಣ
ಸಾರ್ವಜನಿಕರು ಖಾಸಗಿ ಆಂಬುಲೆನ್ಸ್ ಅನ್ನು ತಗೊಂಡು ಪಣೀಂದ್ರ ನೀವಲ್ಲಿ ಆರೋಗ್ಯ ಕೇಂದ್ರಕ್ಕೆ ಹೋದಾಗ ಯಾರೆಲ್ಲ ಇದ್ರು ಅಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಯಾರು ವೈದ್ಯವಾಗಿ ಬೇರೆ ಯಾರು ಇರಲಿಲ್ಲ ಇರಲಿಲ್ಲದೆ ಆಗಿರುವಂತಹ ಸಂದರ್ಭದಲ್ಲಿ ಇದಾಗಿರೋ ಘಟನೆ ಅನ್ಸುತ್ತ ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ಅಲ್ಲಿ ಹಲೋ ಎಷ್ಟು ದಿನದಿಂದ ಸಮಸ್ಯೆ ಇದೆ ಪಣೀಂದ್ರ ಈಗಾಗಲೇ ತುಂಬಾ ದಿನದಿಂದ ಈ ತರ ಸಮಸ್ಯೆ ಕೊಡಗಿನಲ್ಲಿ ಒಬ್ಬರು ನಡೀತಾರ ಅಂತದ್ದು प्रतिभटने ಸಂಬಂಧಪಟ್ಟ ಅಧಿಕಾರಿಗಳು ಬರೋ ತನಕ ಇಲ್ಲಿಂದ ಎದಲನ್ನ ಮಾತ್ರ ಕೇಳಿ ಬರ್ತಾರೆ ಅಂದ್ರೆ ಈಗ ಇಬ್ಬರು ಮಕ್ಕಳು ಅವರ ಸ್ಥಿತಿ ಹೇಗಿದೆ ಆಮೇಲೆ ಓರ್ವ ಮಹಿಳೆ ಕೂಡ ಸ್ಥಿತಿ ಗಂಭೀರವಾಗಿದೆ ಅಂತ ಆ ಇಬ್ಬರು ಮಕ್ಕಳು ಹಾಗೂ ಇನ್ನೊಬ್ಬರು ಮಹಿಳೆ ಈಗ ಚಿಕಿತ್ಸೆ ಪಡೆಯುತ್ತಾ ಇರತಕ್ಕಂತದ್ದು ಇನ್ನೊಬ್ಬರು ಕಾವನಪ್ರೆ ಘಟನೆ ನಡೆದಿರೋದು ಅಂತ ಈ ಮೂರು ಜನಕ್ಕೆ ಎಲ್ಲಿ ಸಿಗ್ತಾ ಇದೆ ಚಿಕಿತ್ಸೆ ಹಲೋ ಪಣೀಂದ್ರ ಕೇಳಿಸ್ತಾ ಇದೀಯಾ ಮಕ್ಕಳಿಗೆ ಮತ್ತು ಇನ್ನು ಓರ್ವ ಮಹಿಳೆಗೆ ಎಲ್ಲಿ ಚಿಕಿತ್ಸೆ ಸಿಗ್ತಾ ಇದೆ ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತದ್ದು ಅಂದ್ರೆ ಇನ್ನು ಪ್ರತಿಭಟನೆ ಕೂಡ ನಡೆಯತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಟಿಎಚ್ ಅವರು ಯಾರು ಬಂದಿಲ್ಲ ಅಂತ ಇನ್ನುವರೆಗೂ ಯಾರು ಟಿಎಚ್ ಆಗಿರಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸ್ಥಳಕ್ಕೆ ಇಲ್ಲ ಭೇಟಿ ಕೊಟ್ಟಿಲ್ಲ ಅಂತ ಎಸ್ ಪಣೀಂದ್ರ ಈ ಸ್ಟೋರಿ ಕೂಡ ನೀವು ಫಾಲೋ ಅಪ್ ಮಾಡಿ ಎಸ್ ನೋಡಿ ಎಸ್ ಪಣೀಂದ್ರ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಎಸ್ ನೋಡಿ ಇಲ್ಲಿ ನೆನ್ನೆಯಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ ಇಲ್ಲಿ ಆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯಾಗಿ ಇವರಿಗೆ ಸ್ಪಂದನೆ ಕೂಡ ಸಿಕ್ಕಿಲ್ಲ ಸ್ಪಂದಿಸಿಲ್ಲ ಯಾರು ಅಧಿಕಾರಿಗಳು ಕೂಡ ಸ್ಪಂದಿಸಿಲ್ಲ ಇನ್ನು ಸ್ಥಳಕ್ಕೆ ಟಿಎಚ್ ಅವರು ಬರಲೇಬೇಕು ಅಂತ ಪಟ್ಟು ಹಿಡಿದು ಕೂತು ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಇದು ಒಂದರ ಏನಾಗ್ತಿದ್ರೆ ವ್ಯರ್ಥ ಆದಂಗ ಆಗ್ತಾ ಇದೆ ಯಾಕಂದ್ರೆ ನೆನ್ನೆಯಿಂದ ಆಗ್ತಾ ಇರೋ ಪ್ರತಿಭಟನೆ ಇಲ್ಲಿವರೆಗೂ ನಡೆಯತಾ ಇದೆ ಒಬ್ಬರಾದರೂ ಇಲ್ಲಿ ಬಂದು ವ್ಯವಸ್ಥೆ ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಾಳಜಿಯಿಂದ ಸಾರ್ವಜನಿಕರು ಅಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ಯಾವುದೇ ತರಹ ಅಧಿಕಾರಿಗಳಿಂದ ಅವರಿಗೆ ಸ್ಪಂದನೆ ಕೂಡ ಸಿಕ್ಕಿಲ್ಲ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿ ಸುಮಾರು ವರ್ಷದಿಂದ ಕೂಡ ಇದೇ ಸಮಸ್ಯೆ ಇದೆ ಆಂಬುಲೆನ್ಸ್ ಇರೋದಿಲ್ಲ ಸರಿಯಾಗಿ ವೈದ್ಯರು ಕೂಡ ಇರೋದಿಲ್ಲ ವೈದ್ಯರಿದ್ರೆ ನರ್ಸ್ಗಳು ಇರಲ್ಲ ಎಲ್ಲರೂ ಇದ್ರೂ ಕೂಡ ಸರಿಯಾಗಿ ಚಿಕಿತ್ಸೆ ಕೂಡ ಇರಲ್ಲ ಇಲ್ಲಿ ಒಂದಿಷ್ಟು ಆರೋಪಗಳು ಇಲ್ಲಿ ಕೇಳಿ ಬಂದಿದ್ದಾವೆ ಆದರೆ ಇವತ್ತು ಈ ಲೀಲಾವತಿ ಎಂಬ ಮಹಿಳೆ ಸಾವಿಗೆ ಈಡಾಗೋದಕ್ಕೆ ಇವರೇ ಕಾರಣ ಈ ಆರೋಗ್ಯ ಕೇಂದ್ರನೇ ಕಾರಣ ಎನ್ನುವಂತಾಗಿದೆ ಈ ಕಾರಣಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಾರ್ವಜನಿಕರು ಪ್ರತಿಭಟನೆ ಕೂಡ ಮಾಡಿದ್ದಾರೆ ನಾವು ಟಿಎಚ್ ರಮೇಶ್ ಬಾಬು ಅವರನ್ನ ಕೂಡ ಸಂಪರ್ಕವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ ಅವರು ಕೂಡ ಮೀಟಿಂಗಲ್ಲಿ ಇದ್ದೀವಿ ಅಂತ ಹೇಳಿದರು ಆದರೆ ಯಾವುದೇ ಮೀಟಿಂಗ್ ಇರಲಿ ಎಂಥದ್ರಲ್ಲೇ ಇರಲಿ ಆದರೆ ಇಲ್ಲಿ ವ್ಯವಸ್ಥೆ ಸರಿಪಡಿಸಬೇಕು ಒಂದಿನ ಎರಡು ದಿನದಲ್ಲ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತಂದರೆ ಜನರಿಗೆ ಇಲ್ಲಿ ಅನುಕೂಲ ಆಗಬೇಕು ಮತ್ತೆ ಇದೇ ರೀತಿ ಆಗ್ತಾ ಹೋದರೆ ಅದು ಕೂಡ ಅಲ್ಲಿ ಇದು ವೇಸ್ಟು ಅಂದರೆ ಆರೋಗ್ಯ ಕೇಂದ್ರ ಇದು ವೇಸ್ಟು ಆದಷ್ಟು ವ್ಯವಸ್ಥೆಯನ್ನ ಮಾಡಿಸ್ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಪ್ರತಿಭಟನೆ ಮಾಡಲಿಕ್ಕೆ ಸಾರ್ವಜನಿಕರು ನಾಳೆ ತುಮಕೂರು ಜಿಲ್ಲೆಗೆ ಆಗಮಿಸುತ್ತಿರುವ ಪಂಚರತ್ನ ರಥಯಾತ್ರೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಪಂಚರತ್ನ ಆಗಮನದ ಹಿನ್ನೆಲೆ ಕುಮಾರಸ್ವಾಮಿಗೆ ಕ್ಯಾತ್ಸಂದ್ರದ ಟೋಲ್ ಬಳಿಯಿಂದ ಅದ್ಧೂರಿ ಸ್ವಾಗತ ಕೋರಲು ಜೆಡಿಎಸ್ ಮುಖಂಡರು ಸಜ್ಜಾಗಿದ್ದಾರೆ ನಾಳೆ ಸಿದ್ಧಗಂಗಾ ಮಠದಿಂದ ಹೊರಟ ಪಂಚರತ್ನ ರಥಯಾತ್ರೆ ಇಡೀ ದಿನ ತುಮಕೂರು ನಗರದಲ್ಲಿ ಸಂಚರಿಸಲಿದೆ ವಿಶೇಷ ಅಂದರೆ ನಾಳೆ ಸಂಜೆ ದಿಬ್ಬೂರಿನ ಜೆಡಿಎಸ್ ಎಸ್ಸಿ ಘಟಕದ ಅಧ್ಯಕ್ಷ ಬೈರೇಶ್ ಮನೆಯಲ್ಲಿ ಕುಮಾರಸ್ವಾಮಿ ವಾಸ್ತವ್ಯ ಹೂಡಲಿದ್ದಾರೆ ಎಂದು ಜೆಡಿಎಸ್ ಮುಖಂಡರು ತಿಳಿಸಿದ್ದಾರೆ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ವಾಸ್ತವ್ಯದ ಕುರಿತು ಈಗ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಸಭೆಯನ್ನು ನಡೆಸಿ ಚರ್ಚೆ ಮಾಡಿದ್ದಾರೆ ಇನ್ನೇನು ನಾಳೆ ತುಮಕೂರು ಜಿಲ್ಲೆಗೆ ಪಂಚರತ್ನ ರಥಯಾತ್ರೆ ಆಗಮಿಸಲಿದೆ ಇನ್ನು ಈ ಸ್ಥಳದಲ್ಲಿ ಆರ್ ಸಿ ಆಂಜನಪ್ಪ ಅವರು ಇದ್ದಾರೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಗೆ ಎಸ್ ಸಿ ಘಟಕದ ಅಧ್ಯಕ್ಷ ಬೈರೇಶ್ ಅವರು ಕೂಡ ಇದ್ದಾರೆ ಇನ್ನು ನಾಳೆ ಯಾವ ರೀತಿಯಾಗಿ ಇವರು ಸಜ್ಜನ ಮಾಡ್ಕೊಳ್ತಿದ್ದಾರೆ ಹಾಗೆ ಪಂಚರತ್ನ ಯಾತ್ರೆ ಯಾವ ರೀತಿ ತುಮಕೂರಲ್ಲಿ ಸದ್ದು ಮಾಡುತ್ತೆ ಪ್ರತಿಯೊಂದು ಕೂಡ ಸಭೆಯ ಮೂಲಕ ಚರ್ಚಿಸಿದ್ದಾರೆ
ಎಸ್ ಇನ್ನು ಈ ಕುರಿತು ಚಿಚ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಏನು ಮಾತನಾಡಿದ್ದಾರೆ, ನಾಳೆ ಪಂಚರತ್ನದ ಬಗ್ಗೆ ಏನೆಲ್ಲ ಸಿದ್ಧತೆಗಳು, ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಇನ್ನು ವಾಸ್ತವ್ಯ ಕುಮಾರಸ್ವಾಮಿಯವರು ವಾಸ್ತವ್ಯ ಹೂಡಿರುವಂಥದ್ದು ಯಾವ ರೀತಿಯಾಗಿ ಅಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪ್ರತಿಯೊಂದು ಕೂಡ ನೋಡೋಣ ಬನ್ನಿ. ಮಾಜಿ ಸಿಎಂ ಕುಮಾರಸ್ವಾಮಿಯವರು ಆರಂಭಿಸಿರುವ ಪಂಚರತ್ನ ಯಾತ್ರೆ ನಾಳೆ ತುಮಕೂರು ಜಿಲ್ಲೆಗೆ ಆಗಮಿಸಲಿದೆ. ಈ ಯಾತ್ರೆಯಲ್ಲಿ ಕುಮಾರಸ್ವಾಮಿಯವರು, ದೇವೇಗೌಡರು ಹಾಗೂ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಕೂಡ ಭಾಗಿಯಾಗುವ ನಿರೀಕ್ಷೆ ಕೂಡ ಇದೆ. ನಾಳೆ ಪಂಚರತ್ನ ಯಾತ್ರೆ ಮೊದಲಿಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿಯಾಗಲಿದೆ. ಯಾವೆಲ್ಲ ಸಿದ್ಧತೆಗಳನ್ನು ನಾಳೆ ನಡೆಸಲಿದ್ದಾರೆ ಹಾಗೂ ತಿಪಟೂರನ್ನು ಹೊರತುಪಡಿಸಿ 10 ಕ್ಷೇತ್ರಗಳಲ್ಲಿ ಕೂಡ ಪಂಚರತ್ನ ಯಾತ್ರೆಯನ್ನು ಇಲ್ಲಿ ಸಂಚರಿಸಲಾಗಿದೆ. ಹಾಗೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದ್ದಾವೆ ಬನ್ನಿ ಮಾತಾಡಿಸೋಣ ಅವ್ರನ್ನ. ಈಗ ಅವರು ನಾಳೆ ಬರ್ತಾರೆ ಅಂತಂದ್ರೆ ಯಾವೆಲ್ಲ ಉಪಹಾರವನ್ನು ನೀವು ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ, ಹಾಗೆ ಜೆಡಿಎಸ್ ಮುಖಂಡರಿಂದ ಅವರಿಗೆ ಯಾವ ರೀತಿ ಸಹಕಾರ ಸಿಗಲಿದೆ ನಾಳೆ? ನಾಳೆ ಏನು ನಮ್ಮ ಗ್ರಾಮವಾಸ್ತ ಇಬ್ಬರಲ್ಲಿ ಮಾಡ್ತಿದ್ದಾರೆ, ಹಬ್ಬದ್ರು ವಾತಾವರಣ ಥರ ಮಾಡಬೇಕು ಅಂತ ನಾವು ಕುಮಾರಣ್ಣನಿಗೆ ಸ್ವಾಗತ ಕೊಡಬೇಕು ಅಂತ. ಆದರೆ ಮಾಮೂಲು ನಾವೇನು ಊಟ ಏನು ಟಿಫನ್ ಮಾಡ್ತೀವೋ ಅದನ್ನೇ ಮಾಡೋ ಸಹಜವಾಗಿ ಅಂತ, ನಮಗೆ ಸಹಜವಾಗಿ ಕುಮಾರಣ್ಣನಿಗೆ ಇಷ್ಟ ಅಂತ ಅದನ್ನೇ ಮಾಡೋಣ ಅಂತ. ಅಮ್ಮ ಏನೆಲ್ಲ ಮಾಡ್ತಿದ್ದೀರಾ ನಾಳೆ ಉಪಹಾರ? ನಾಳೆ ಉಪಹಾರ ಏನು ಅಂದರೆ ಕುಮಾರಣ್ಣನಿಗೆ ಇಡ್ಲಿ ಮತ್ತು ಚಟ್ನಿ ಮತ್ತು ವಡೆ ಮತ್ತು ಉಪ್ಪಿಟ್ಟು ಮಾಡ್ಸೋಣ ಅಂತ ನಾವು. ಈಗ ನಾಳೆ ಪಂಚರತ್ನ ಯಾತ್ರೆ ಈಗ ತುಮಕೂರಿಗೆ ಆಗಮಿಸಲಿದೆ, ಈಗ ಜಿಲ್ಲೆಗೆ ಯಾವ ರೀತಿ ಟಾನಿಕ್ ಸಿಗಬಹುದು ಅನ್ನೋ ನಿರೀಕ್ಷೆಗಳು ಇದಾವೆ ನಿಮ್ಮ? ಮೇಡಮ್, ಜಿಲ್ಲೆಗೆ ಕುಮಾರಣ್ಣ ಸಿ ಎಮ್ ಆಗಬೇಕು ಅಂದರೆ ಜಿಲ್ಲೆಯಿಂದ ಜಾಸ್ತಿ ನಮಗೆ ಜಾಸ್ತಿ ಎಮ್ ಎಲ್ ಎಗಳಿಗೆದ್ರೆ ಕುಮಾರಣ್ಣ ಸಿ ಎಮ್ ಆಗ್ತಾರೆ, ನಮ್ಮ ತುಮಕೂರು ಜಿಲ್ಲೆಗೇ ಅನುಕೂಲ ಆಗ್ತದೆ ಅಂತ ಎಲ್ಲ ನಮಗೆ ಇದು. ಅಂದರೆ ಈಗ ನಾಳೆ ಪಂಚರತ್ನ ಯಾತ್ರೆ ಬರ್ತಾ ಇದೆ, ಪ್ರತಿಯೊಬ್ಬರು ಕೂಡ ಸಹಕರಿಸ್ತಿದ್ದಾರೆ, ಹಾಗೆ ಕುಮಾರಸ್ವಾಮಿಯವ್ರ ಬಗ್ಗೆ ಹಾಗೂ ಪಕ್ಷದ ಬಗ್ಗೆ ಹೇಳೋದಾದರೆ, ಕುಮಾರಣ್ಣ ಬಂದರೆ ಈ ಪಂಚರತ್ನ ಯೋಜನೆ ಏನಿದೆ ಆ ಪಂಚರತ್ನ ಯೋಜನೆ ಇದೆಯಲ್ಲ ನಮ್ಮದು, ಅದರಿಂದ ಇಡೀ ನಮ್ಮ ರಾಜ್ಯಕ್ಕೇ ಅನುಕೂಲ ಆಗ್ತದೆ. ಕುಮಾರಣ್ಣ ಸಿ ಎಮ್ ಆದರೆ ರೈತರ ಸಾಲ ಮತ್ತು ನಿರುದ್ಯೋಗ ಸಮಸ್ಯೆ ಮತ್ತು ಏನು ಪಂಚರತ್ನ ಯೋಜನೆಯಲ್ಲಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಅಂದರೆ ಕುಮಾರಣ್ಣ ಬಾದರೆ ಇದೆಲ್ಲ ಅನುಕೂಲ ಆಗುತ್ತೆ ಅಂತ ನಾವು ನಿರೀಕ್ಷೆ. ಕೇಸಕ್ಕೆ ನೋಡಿದ್ರೆ ವೀಕ್ಷಕರೇ, ಇದು ಬೈರೇಶ್ ಅವರ ಮಾತಾಗಿತ್ತು. ನಾಳೆ ಕೂಡ ಪಂಚರತ್ನ ಯಾತ್ರೆ ನಮ್ಮ ಜಿಲ್ಲೆಗೆ ಆಗಮಿಸಲಿದೆ. ಯಾವ ರೀತಿ ಜೆಡಿಎಸ್ ಪಕ್ಷ ಸೊರಗೆ ಹೋಗಿದೆ, ಇದಕ್ಕೆ ಯಾವ ರೀತಿಯಾಗಿ ಟಾನಿಕ್ ಸಿಗುತ್ತೆ ಅನ್ನೋದು ಕೂಡ ಇನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮ್ಯಾನ್ ಚೇತನ್ ಜೊತೆ ಸ್ಮಿತಾ, ಅಮೋಕ್ ಟಿವಿ, ತುಮಕೂರು. ಕೋಟಗೆರೆ ತಾಲೂಕು ಹೊಳವನಹಳ್ಳಿಯಲ್ಲಿ ಸರ್ಕಾರ ಮಂಜೂರು ಮಾಡಿದ್ದ ಸುಮಾರು 2 ಕೋಟಿ ರೂಪಾಯಿ ಮೌಲ್ಯದ ಜಮೀನನ್ನು ವಕ್ಫ್ ಬೋರ್ಡ್ ವಶಕ್ಕೆ ಪಡೆಯಿತು. ಜಿಲ್ಲಾ ವಕ್ಫ್ ಮಂಡಳಿಗೆ ರಾಜ್ಯ ಸರ್ಕಾರ ಮಂಜೂರು ಮಾಡಿದ್ದ ಸುಮಾರು 5 ಎಕರೆ 14 ಗುಂಟೆ ಜಮೀನಿಗೆ ಅಗತ್ಯ ದಾಖಲೆ ಮಾಡಿಕೊಂಡಿರಲಿಲ್ಲ. ಈ ಕಾರಣದಿಂದ ಮಂಡಳಿ ಮುಖಂಡರು ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಜಮೀನು ಪರಿಶೀಲಿಸಿ ಅಗತ್ಯ ದಾಖಲೆಗಳೊಂದಿಗೆ ಮಂಡಳಿ ವಶಕ್ಕೆ ಪಡೆದಿರುವುದಾಗಿ ಮಂಡಳಿ ಅಧಿಕಾರಿ ನವೀನ್ ಪಾಷಾ ತಿಳಿಸಿದರು. ಇನ್ನು ಈ ವೇಳೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಅಫ್ರೋಸ್ ಅಹಮದ್, ಉಪಾಧ್ಯಕ್ಷರಾದ ಹಮೀದ್ ಪಾಷಾ ಹಾಗೂ ಇತರೆ ಮುಖಂಡರು ಹಾಜರಿದ್ದರು. ಇವತ್ತು ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಗ್ರಾಮ ಮತ್ತು ಕರೀಂಪುರಕ್ಕೆ ನಾವು ಇವತ್ತು ಬಂದಿದ್ದೀವಿ. ನಾವು ನಿಂತಿರುವಂಥ ಜಾಗ ಸರ್ವೆ ನಂಬರ್ 152, 5 ಎಕರೆ 14 ಗುಂಟೆ ಇದೆ. ಇದು ಗೆಜೆಟ್ ನೋಟಿಫೈ ಪ್ರಾಪರ್ಟಿ. ಸುಮಾರು ದಿನಗಳಿಂದ ಇಲ್ಲಿ ನಮ್ಮ ಆರ್ ಟಿ ಸಿಯಲ್ಲಿ ಇದರಲ್ಲಿ ಖಾಸಗಿ ವ್ಯಕ್ತಿಗಳ ಹೆಸರು ಬರ್ತಾ ಇತ್ತು. 2014 ಮತ್ತು 15 ಒಂದು ಎಂ ಆರ್ ಆಗಿ ಇದು ನಮ್ಮ ವಕ್ಫ್ ಬೋರ್ಡ್ ಹೆಸರಲ್ಲಿ ಬರ್ತಿರುತ್ತೆ. ಆಗಲಿಂದ ಸುಮಾರು 7 ವರ್ಷ 8 ವರ್ಷಗಳಿಂದ ಇದು ಈ ಜಮೀನಿನ ಮೇಲೆ ಯಾರೇ ಬಂದು ನಮ್ಮ ವಕ್ಫ್ ಬೋರ್ಡ್ ಕಡೆಯಿಂದ ಯಾವುದೇ ಇಲ್ಲಿ ಏನು ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಯಾವ ಕಾರ್ಯ ಆಗಿರಲಿಲ್ಲ. ನಾವು ಇಲ್ಲಿ ನಮ್ಮ DWCCಯಲ್ಲಿ ಆರ್ ಟಿ ಸಿ ಚೆಕ್ ಮಾಡಿದಾಗ ಇದು ನಮ್ಮ ಆಫೀಸ್ ನಮ್ಮ ಇದರ ಹೆಸರಲ್ಲಿ ಬರ್ತಾ ಇತ್ತು. ಮತ್ತು ನಾವು ಈ ಜಾಮಿಯಾ ಮಸೀದಿ ಅಧ್ಯಕ್ಷರು ಮತ್ತು ಅಲ್ಲಿನ ಸದಸ್ಯರಿಗೆ ಕಾಲ್ ಮಾಡಿ ಈ ಥರ ನಿಮ್ಮ ವಕ್ ಪ್ರಾಪರ್ಟಿ ಇದೆ 152 ಸರ್ವೆ ನಂಬರು, ಅದನ್ನು ನೀವು ಯಾಕೆ ಸ್ವಾಧೀನತೆ ತಗೋಬಾರ್ದು ಅಂತ ಡಿಸ್ಕಷನ್ ಮಾಡಿ ಮತ್ತು ನಮ್ಮ ಜಿಲ್ಲಾ ವಕ್ಫ್ ಸಮಿತಿ ಅಧ್ಯಕ್ಷರು ಮತ್ತು ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಇದರ ಬಗ್ಗೆ ಕಳೆದ DWC ಮೀಟಿಂಗಲ್ಲಿ ಚರ್ಚೆ ಮಾಡಿದ್ವಿ. ಗುಬ್ಬಿ ತಾಲೂಕಿನ ಏರೂರು ಮಾರ್ಗವಾಗಿ ಬೆವಲತ್ತ ಸಂಪರ್ಕಿಸುವ ಗದ್ದೆ ಬಯಲಿನಲ್ಲಿ ಮಹಿಳೆ ಹಾನಿಯಿಂದ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಾಗಿದ್ದು ಇನ್ನು ಈ ಮಳೆಯ ಅವಾಂತರದಿಂದ ಇಲ್ಲಿ ಗುಂಡಿಗಳು ಸೃಷ್ಟಿಯಾಗಿವೆ, ಇದನ್ನು ಸರಿಪಡಿಸಿ ಎಂದು ಹೇಳಿದರೂ ಸರಿಪಡಿಸಲು ಮುಂದಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘ, ದಲಿತ ಸೇನೆ, ಮಾನವ ಹಕ್ಕುಗಳ ಆಯೋಗ ಸೇರಿದಂತೆ ಇತರರು ರಸ್ತೆಯನ್ನು ಸರಿಪಡಿಸಿ ಅಂತ ಪ್ರತಿಭಟನೆ ನಡೆಸಿದ್ದಾರೆ.
ಇದೇ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ, ಪ್ರತಿಭಟನೆ ಮಾಡುವ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ನಾಳೆ ರಸ್ತೆ ಸರಿಪಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಹಾಗಾಗಿ ಪ್ರತಿಭಟನೆ ಕೈಬಿಟ್ಟಿದ್ದು ಮುಂದೆ ಡಿಸೆಂಬರ್ 11 ರೊಳಗೆ ಸರಿಪಡಿಸದೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ತಿಳಿಸಿದರು. ಏನಿವತ್ತು ನಾವು ಹಿಂದೆ ಒಂದು 15ನೇ ತಾರೀಕಲ್ಲಿ ಈ ಭಾಗದಲ್ಲಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಇಲ್ಲೇನು ಒಂದು ಲಾರಿ ಮತ್ತೆ ಕಾರು ನಿಂತು ಈ ರೋಡ್ನಲ್ಲಿ ಹೋಗ್ಲಾರಂತ ಪರಿಸ್ಥಿತಿಯಲ್ಲಿ ಇಕ್ಕಟ್ಟು ಕಂಡುಬಂತು. ಕಂಡುಬಂದಂಥ ಸಮಯದಲ್ಲಿ ಈ ಏನು ಇದು ರೋಡ್ ಕಟ್ಟಿಂಗ್ ಆಗಿ ಟಾರ್ ರೋಡ್ ಲೆವೆಲ್ಗೆ 3-4 ಅಡಿ ಹಳ್ಳ ಕಟ್ಟಾಗಿದೆಯೋ, ಈ ಹಳ್ಳದ ವಿಷಯವನ್ನು ನಾನು ಕೂಡಿ 4 ದಂಡಾಧಿಕಾರಿಗಳಿಗೂ ಹಾಗೂ PWD ಇಲಾಖೆ MOT ಇಲಾಖೆಗೂ ಕೂಡ ಮನವಿ ಮಾಡಿದ್ವಿ. ಆ ಮನವಿ ಮಾಡಿದ್ರು 15ನೇ ತಾರೀಕಿನಲ್ಲಿ ಮನವಿ ಮಾಡಿದ್ರು ಕೂಡ ಯಾವುದೇ ಇಲಾಖೆ ಕ್ರಮ ವಹಿಸದೇ ಇರೋದು ನಮ್ಮ ಕಣ್ಣಿಗೆ ಕಂಡುಬಂತು. ಯಾಕೆಂದ್ರೆ ಇವತ್ತು ನಮ್ಮ ಗುಬ್ಬಿನಲ್ಲಿ ಅಷ್ಟೆಲ್ಲ ಇಲಾಖೆಗಳು ಮಡಿಕೊಂಡು ಏನಿವತ್ತು ನಮಗೆ ಆದಂಥ ನೋವುಗಳನ್ನ ಹೇಳ್ಕೊಳ್ಳೋಕೆ ಇಲಾಖೆ ಇರೋದು, ಯಾವುದೇ ಕೆಲಸ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮನವಿ ಬಗ್ಗೆ ಯಾವುದೇ ರೀತಿ ಕ್ರಮ ವಹಿಸಿರಲಿಲ್ಲ. ಹಾಗಾಗಿ ನಾವು ಇವತ್ತು 30ನೇ ತಾರೀಕು ಈ ಜಾಗದಲ್ಲೇ ಏನಿವತ್ತು ಹಳ್ಳ ಬಿದ್ದಿದೆ ಈ ಜಾಗದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ದಲಿತ ಸಂಘರ್ಷ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಮಾನವ ಹಕ್ಕು ಆಯೋಗ ಮತ್ತು ರಾಷ್ಟ್ರೀಯ ಹಕ್ಕು ಆಯೋಗದವರು ಕೂಡ ನಮ್ಮಲ್ಲಿ ಜನಪರ ಚಿಂತಕರು ಹಾಗೂ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಕೂಡ ನಮ್ಮ ಕೈ ಜೋಡಿಸಿ ಈ ಒಂದು ಸಭೆಯಲ್ಲಿ ಕೇಳಿದ್ವಿ. ಈಗ ಏನು ನಮ್ಮ ಮುಂದಿನ ಒಂದು ನಿರ್ಣಯಗಳ ಬಗ್ಗೆ ತಿಳಿಸಿದಂಥ ಸಂದರ್ಭದಲ್ಲಿ ನಿಮ್ಮ PWD ಇಲಾಖೆ ಅಧಿಕಾರಿಗಳು ಬಂದು ನಾವು ಈ ಕೂಡಲೇ ಈಗೇನು ಇಲ್ಲಿ ಜಾಗದಲ್ಲಿ ನೀವೇನು ಹೇಳಿದ್ದೀರೋ ಅದನ್ನು 10-11 ದಿವಸದಲ್ಲಿ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ತಾತ್ಕಾಲಿಕವಾಗಿ ಏನಿವತ್ತು ಈ ಜಾಗ ಗುಂಡಿ ಬಿದ್ದಿದೆ, ಈ ಜಾಗದಲ್ಲಿ ಇರ್ತಕ್ಕಂಥದ್ದನ್ನು ಮಣ್ಣೊಡೆದು ನಾವು ನಿಮಗೆ ಎಲ್ಲ ಸಾರ್ವಜನಿಕರಿಗೆ ಓಡಾಡಲು ತುರ್ತಾಗಿ ಇದೊಂದು ಕ್ರಮ ವಹಿಸಿ ನಾಳೆನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಈ ಒಂದು ಭರವಸೆ ಮುಖಾಂತರ ಈ ಒಂದು ಚಳವಳಿ ಈ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಇದು ಇಂಥ ಸಮಸ್ಯೆಗಳು ಎಲ್ಲೆಲ್ಲಿದೆಯೋ ಗುಬ್ಬಿ ತಾಲೂಕಿನಂಥ ಎಲ್ಲ ಅಧಿಕಾರಿ ವರ್ಗಗಳು ಕೂಡಲೇ ಕ್ರಮ ವಹಿಸಬೇಕು. ಇನ್ನು PWAW ವೆಂಕಟೇಶ್ ಮಾತನಾಡಿ, ತಾತ್ಕಾಲಿಕವಾಗಿ ನಾಳೆ ರಸ್ತೆ ಪಕ್ಕದಲ್ಲಿ ಮಣ್ಣು ಹಾಕಿಸಿ ಯಾವುದೇ ಅಪಘಾತವಾಗದಂತೆ ಸರಿಪಡಿಸಲಾಗುತ್ತದೆ ಎಂದು ತಿಳಿಸಿದರು. ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈಗ ಇದು ಮಳೆ ಹಾನಿಯಿಂದಾಗಿರೋ ರಸ್ತೆಗೆ ನಾವು ಫ್ಲಡ್ ಡ್ಯಾಮೇಜ್ ಅಂದರೆ ಮಳೆ ಹಾನಿ ದುರಸ್ತಿ ಅಡಿಯಲ್ಲಿ ಒಂದು 10 ಲಕ್ಷ ರೂಪಾಯಿಗಳ ಅನುದಾನಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಈ ದಿನ ಇಲ್ಲೇನು ಗ್ರಾಮಸ್ಥರ ಆಗ್ರಹಕ್ಕೆ ಬಂದಿದ್ದೀನಿ ಇಲ್ಲಿ. ಈಗ ಅವ್ರ ಬೇಡಿಕೆಯಂತೆ ನಾಳೆಯೇ ತುರ್ತಾಗಿ ಈಗ ಶೋಲ್ಡರ್ಸ್ ಅಂದರೆ ಏನು ಭುಜಗಳಿದೆ ರಸ್ತೆ ಅದನ್ನು ತುರ್ತಾಗಿ ಮಣ್ಣಾಕಿ ನಿರ್ವಹಿಸೋಕ್ಕೆ ನಾನು ನಮ್ಮ ಸೆಕ್ಷನ್ ಆಫೀಸರ್ ಹೇಳಿದ್ದೀನಿ. ನಿನ್ನೆ ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಮೇಡಮ್ ಕೂಡ ಬಂದಿದ್ದರು. ಈಗಾಗಲೇ ಈ ಪ್ರಸ್ತಾವನೆ ಹೋಗಿದೆ. ಈ ಕೆಲಸ ಮುಗಿದ ನಂತರ ನಾನು ಆ ಪ್ರಸ್ತಾವನೆ ಅನುಮೋದನೆ ಆದ ತಕ್ಷಣ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ರಸ್ತೆನ ರಿಪೇರಿ ಮಾಡೋಕ್ಕೆ ಅಗತ್ಯವಾದ ಕ್ರಮ ತಗೊಂತೀನಿ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಂಠಯ್ಯ, ಬಾಂಬೆ ರಾಜು, ರಾಜಣ್ಣ, ಮುಖಂಡ ನಾಗರಾಜು ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಂತಾಮಣಿ ನಗರದ RTO ಕಚೇರಿಯ ಬಳಿ ವಾಯು ಮಾಲಿನ್ಯ ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ RTO ಅಧಿಕಾರಿಯಾದ ವೇಣುಗೋಪಾಲ್ ರೆಡ್ಡಿ ಅವರು ಚಾಲನೆ ನೀಡಿದರು. ಆದರೆ ಅಧಿಕಾರಿಗಳೇ ಹೆಲ್ಮೆಟ್ ಇಲ್ಲದೆ ವಾಹನ ಚಲಿಸುತ್ತಿರುವುದು ಕಂಡುಬಂದಿದೆ. ವಾಯು ಮಾಲಿನ್ಯ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಾಹನ ಸವಾರರು ಹಾಗೂ RTO ಸಿಬ್ಬಂದಿ ಹೆಲ್ಮೆಟ್ ಧರಿಸದೆ ವಾಹನಗಳನ್ನು ಚಲಿಸುತ್ತಿದ್ದ ದೃಶ್ಯಗಳನ್ನು ಇಲ್ಲಿ ಕಂಡುಬಂದಿದ್ದಾವೆ. ಇನ್ನು ಬೈಕ್ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದ್ದರೂ ಸಹ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ ಇಲ್ಲದೆ ಹೋಗುತ್ತಿದ್ದ ವಾಹನಗಳನ್ನು ನೋಡಿ ಸಾರ್ವಜನಿಕರು RTO ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ವಾಹನ ಸವಾರರಿಗೆ ಬುದ್ಧಿ ಹೇಳುವ RTO ಅಧಿಕಾರಿಗಳೇ ಸಂಚಾರದ ನಿಯಮಗಳನ್ನು ಪಾಲಿಸದೆ ಜಾಗೃತಿ ಮೂಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇತೃತ್ವದ ಪಂಚರತ್ನ ರಥಯಾತ್ರೆ ನೆಲಮಂಗಲಕ್ಕೆ ಆಗಮಿಸುತ್ತಿದ್ದು JDSನ ನಾಯಕರು ಮತ್ತು ಕಾರ್ಯಕರ್ತರಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಗುತ್ತೆ. ಇನ್ನು ಯಾತ್ರೆಯ ವೇಳೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೃಷ್ಣಪ್ಪ, ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ, ತಾಲೂಕು JDS ಅಧ್ಯಕ್ಷ ಟಿತಿಮ್ಮರಾಯಪ್ಪ ಸಾಥ್ ನೀಡಿದ್ದು, ನಗರಸಭೆ ಅಧ್ಯಕ್ಷೆ ಲತಾ ಹೇಮಂತ್ ಕುಮಾರ್ ಪಂಚರತ್ನ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಯಾತ್ರೆಗೆ ಸೋಂಪುರ, ಸೋಲೂರು, ತ್ಯಾಮಗೊಂಡ್ಲು ಭಾಗದ ಸಾವಿರಾರು ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ರೈತರ ಒಂದು ಬದುಕು ಅತ್ಯಂತ ದುಸ್ಥಿತಿಗೆ ಬಂದಿದೆ ಮತ್ತು
ಸಂಭವಿಸಿದ ಅನಾಹುತಗಳಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದ ಸಾವಿರಾರು ಕುಟುಂಬಗಳಲ್ಲಿ ಸಾವು ನೋವುಗಳನ್ನು ಕಂಡು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ವೈಫಲ್ಯಗಳನ್ನು ಆ ಸಂದರ್ಭದಲ್ಲಿ ನಮಗೆ ಕಂಡಿದ್ದೇವೆ. ಹಲವಾರು ಕುಟುಂಬದ ಕೋವಿಡ್ನ ಅನಾಹುತಕ್ಕೆ ಒಳಗಾದಂಥವರು ಆಸ್ಪತ್ರೆಗಳಿಗೆ ಹೋದಾಗ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಕಾರಣದಿಂದ ವೆಂಟಿಲೇಟರ್ ಕೊರತೆ ಆಕ್ಸಿಜನ್ ಸರಬರಾಜಿಂದ ಹೀಗೆ ಹಲವಾರು ರೀತಿಯ ವೈಫಲ್ಯಗಳಿಂದ ಸಾವು ನೋವುಗಳನ್ನು ಆದಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಅದರ ಜೊತೆಯಲ್ಲಿ ಯಾವ ಒಂದು ಕೋವಿಡ್ನ ಅನಾಹುತಗಳಲ್ಲಿ ನಗರ ಪ್ರದೇಶದಲ್ಲಿ ಹಳ್ಳಿಯಿಂದ ಬಂದಂತ ನಮ್ಮ ಯುವಕರು ಇಲ್ಲಿ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡ್ತಾ ಇದ್ರು. ಬೆಂಗಳೂರು ಮತ್ತು ನೆಲಮಂಗಲದ ಭಾಗದಲ್ಲಿ ಬಹಳ ಜನ ಹಳ್ಳಿಗಳಿಗೆ ವಾಪಸ್ ಹೋಗಿದ್ದಾರೆ. ಅವರಿಗೆ ಹಳ್ಳಿಯಲ್ಲೂ ಬರ್ತಿಲ್ಲ, ಮತ್ತೆ ವಾಪಸ್ ನಗರಕ್ಕೂ ಬರ್ತಕ್ಕಂಥ ಪರಿಸ್ಥಿತಿಗಳು ಹೆಚ್ಚು ಕುಟುಂಬಗಳಿಗೆ ಬಂದಿಲ್ಲ. ಕೋವಿಡ್ ಅನಾಹುತದಲ್ಲಿ ಆದಂತ ಆಸ್ಪತ್ರೆಗಳ ವೈಫಲ್ಯಗಳು ಒಂದು ಕಡೆ, ಆ ಸಂದರ್ಭದಲ್ಲಿ ಓಪನ್ ಆಗಬೇಕು, ಒಂದು ವರ್ಷ ಎರಡು ವರ್ಷ ಶಾಲೆಗಳನ್ನು ತೆರೆದು ಇದ್ದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳನ್ನ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ತಾಕತ್ ಸೇರಿಸಿದ್ರೆ ಶಾಲೆಗಳು ಮಕ್ಕಳಿಗೆ ಪಾಠವನ್ನು ಹೇಳಿಕೊಡದೇ ಇದ್ದರು. ನೌಕರರಾಗಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಕಳೆದ 5 ವರ್ಷಗಳಿಂದ ವೇತನ ಹೆಚ್ಚಳ ಮಾಡಿಲ್ಲ, ಕಾರ್ಮಿಕ ಇಲಾಖೆ ನಿಗದಿಪಡಿಸಿರುವ ವಾರ್ಷಿಕ ತುಟ್ಟಿ ಭತ್ತೆಯನ್ನ ನೀಡಿಲ್ಲ, ಕಾನೂನುಬದ್ಧ ಸವಲತ್ತುಗಳನ್ನು ಕಲ್ಪಿಸಿಲ್ಲ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದ್ದಾರೆ. ಸತತವಾಗಿ 8 ವರ್ಷಗಳಿಂದ ಸೋಲಾರ್ ಪಾರ್ಕಿನ ಅಭಿವೃದ್ಧಿಗೆ ಶ್ರಮಿಸಿರುವ ನೌಕರರು ಇನ್ನು ಈ ಸಂಸ್ಥೆಯನ್ನ ದುಡಿಸಿಕೊಳ್ಳುತ್ತಿದೆ ಹೊರತು ಕೆಎಸ್ಪಿಡಿಸಿಎಲ್ ಸಂಸ್ಥೆಯ ನೌಕರರುಗಳಿಗೆ ಸವಲತ್ತು ನೀಡದಿದ್ದಕ್ಕಾಗಿ ಸೋಲಾರ್ ಪಾರ್ಕ್ನ ಇತರೆ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸ್ಥಿತಿ ಹೇಳುತ್ತಿರದು, ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗ್ತಿಲ್ಲ ಅಂತ ನೌಕರರು ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.